ಕಲಸಿ ಓ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ, ಐ ಥಿಂಕ್ ಎಲ್ರು ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಟೈಮ್ ಬಂದು ಇವಾಗ ಅಂತಂದ್ರೆ 3 ಗಂಟೆ ಕರೆಕ್ಟ್, 2:55 ಇರಬೇಕು. ಸೊ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದ್ಸಲ ಇದೆ. ಸೊ 2:55 ಟೈಮ್ ಇವಾಗ ಬೆಳಗ್ಗೆ ಜಾವ. ಓಕೆನಾ? ಸೊ ಏನಕ್ಕಪ್ಪ ಇಷ್ಟು ಸ್ಕ್ಯಾನ್ ಮಾಡ್ಕೊಂಡು ಡ್ಯೂಟಿನ ಅಂತ ಹೇಳಿದ್ರೆ, ಇವತ್ತು ಶನಿವಾರ ಮತ್ತು ಭಾನುವಾರ ಮೋದಿದು ರ್ಯಾಲಿ ಇದೆ ಅಂತ ಟಿವಿಲೆಲ್ಲ ತೋರಿಸ್ತಾ ಇದ್ರು, ರೋಡ್ ಶೋ ಅಂದರೆ ರೋಡ್ ಶೋ ಇದೆ ಅಂತ. ಸೊ ಅದಕ್ಕೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಸ್ವಲ್ಪ ಆನ್ ಮಾಡ್ಕೊಂಡಿದ್ದೀನಿ. ಟಾರ್ಗೆಟ್ ಏನಿದೆ ಅದೇ ಥರನೇ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಒಂದು 10 ಟ್ರಿಪ್ ಮೇಲೆ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಮುಂದೆ ನಾಳೆ ಮುಂದೆ ಟೈಮ್ ಇರೋದು. ಸೊ 60 ಟ್ರಿಪ್ ಕಂಪ್ಲೀಟ್ ಮಾಡೋದು ಇನ್ಸೆಂಟಿವ್ ಕೂಡ ಬರುತ್ತೆ ನನಗೆ. ಸೊ ನೋಡೋಣ, ಇನ್ನೊಂದು 25 ಟ್ರಿಪ್ ಬೇಕು. ಈಗ ಹೋಗ್ತಾ ಇದ್ದೀನಿ, ಗ್ಯಾಸು ಎಂಡಲ್ಲಿದೆ, ರಿಸರ್ವಲ್ ಇದೆ ಗ್ಯಾಸು. ಸೊ ಫ್ರೆಂಡ್ಸ್ ಇವಾಗ ಬಂದು ಒಂದು ಟೋಟಲ್ 2 ಆಯ್ತು ಇವಾಗ, ಒಂದು 3:45 ಫಸ್ಟ್ನೇದು ಅದು ನೆನ್ನೆದಕ್ಕೆ ಕೌಂಟ್ ಆಗುತ್ತೆ ಒಂದು ಟ್ರಿಪ್ ಬಂದು. ಅದು ಎಲ್ಲಿ ಕೇರ್ ಮಾರ್ಕೆಟ್ ಡ್ರಾಪ್ ಮಾಡಿದೆ. ಸೊ ಕೇರ್ ಮಾರ್ಕೆಟಿಂದ ತಿರ್ಗಾ ನಾನು ಮೆಜೆಸ್ಟಿಕ್ ಕಡೆ ಹೋದೆ, ಮೆಜೆಸ್ಟಿಕ್ಕಿಂದ ಇನ್ನೊಂದು ಕೊಟ್ಟ ಶಾಂತಿನಗರಕ್ಕೆ. ಸೊ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಇಲ್ಲ ಕೆಳಗಡೆ ಲಾಲ್ಬಾಗ್ ರೋಡ್ ಹತ್ರ ಬ್ರಿಡ್ಜ್ ಕೆಳಗಡೆ ಇಲ್ಲ ಗಾಡಿ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಟೈಮ್ ಬಂದು 4:15, ಅದು ಡ್ರಾಪ್ ಮಾಡಿ ಕೂತ್ಕೊಂಡೆ. ಇನ್ನೊಂದು ಬುಕ್ಕಿಂಗ್ ಕೊಟ್ಟಿದ್ದ, ಅದು ಕ್ಯಾನ್ಸಲ್ ಮಾಡ್ದ, ಬುಕ್ಕಿಂಗ್ ತಗೊಂಡಂಗೆ ಕ್ಯಾನ್ಸಲ್ ಆಯ್ತು ಅದು. ಸೊ ನೋಡೋಣ ಎಲ್ಲಿ ಕೊಡ್ತಾನೆ ನೆಕ್ಸ್ಟು, ಎಷ್ಟೊತ್ತು ಕೊಡ್ತಾನೆ ಬುಕ್ಕಿಂಗ್ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ 2ನೇದು ಬೀಳ್ತೀವಾಗ ಇಲ್ಲೇ ಬ್ರಿಗೇಡ್ ರೋಡ್ ಹತ್ರ ಇದ್ದೀನಿ, ಕಸ್ಟಮರ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡ್ತಿಲ್ಲ. ಸೊ ನೋಡಿ, ಕಾಲು ರೋಡ್ ಖಾಲಿ ಇದೆ, ಯಾರೂ ಇಲ್ಲ. ಸೊ ವೆಯ್ಟ್ ಮಾಡ್ತೀನಿ, ನೋಡೋಣ ಕಸ್ಟಮರ್ ಬರ್ತಾರೆ ಎಂತದ ಅಂತ ಗೊತ್ತಿಲ್ಲ, ಕ್ಯಾನ್ಸಲ್ ಮಾಡ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. 200 meters, turn left at 31st Main Road. ರೋಡ್ ಎಲ್ಲ ನೋಡಿ ಫುಲ್ ಕ್ಲೋಸ್ ಮಾಡ್ಬಿಟ್ಟಾರೆ, ಎಲ್ಲಿಂದ ಎಲ್ಲಿಗೆ ಹೋದ್ರು ಆಗಲ್ಲ. ಜೇಪ್ನ ಡ್ರಾಪ್ ಮಾಡಿ ಬಂದ್ಬಿಟ್ಟು ತಗಲ ಹಾಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟಿದ್ದೀನಿ. ಹೆಂಗಾಗ್ಬಿಡೈತೆ ಪರಿಸ್ಥಿತಿ ಅಂತಂದ್ರೆ, ಇಲ್ಲಿ ಫುಲ್ ಮೋದಿ ಬರ್ತಾರೆ ಅಂದ್ಬಿಟ್ಟು ಫುಲ್ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಈ ಮೇನ್ ರೋಡ್ ಬಿಟ್ಬಿಟ್ಟು ಆ ಕಡೆ ಕ್ರಾಸ್ ರೋಡಿಂದ ಎಲ್ಲೂ ಯಾರು ಅಲ್ಲಿಂದ ಒಳಗಡೆ ಬರೋಂಗಿಲ್ಲ, ಈಚೆಯಿಂದ ಒಳಗಡೆ ಯಾರು ಹೋಗಂಗಿಲ್ಲ ಅಂತ ನೋಡ್ಬೋದು. ಈಗ ಬಂದ್ಬಿಟ್ಟಿದ್ದೀನಿ ಇಲ್ಲಿಗೆ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಜನಕ್ಕೆ ಜನ ಸಂಬಂಧ ಇರೋಂಥದ್ದು ಊರಿಗೆ ಎಲ್ಲ ಪೊಲೀಸ್ ಅವ್ರಿಗೆ ಮತ್ತು ರಾಜಕೀಯದ ಅವ್ರಿಗೆ ಏನು ಮೋದಿ ಬರೋದು ಇಂಪಾರ್ಟೆಂಟು, ಪ್ರಚಾರ ಮಾಡೋದು ಇಂಪಾರ್ಟೆಂಟು, ಅವ್ರಿಗೆ ಜನ ಹಿಂಬಕ್ಕರ ಸಾಯಿಲಿ ಹಿಂಬಕ್ಕರ ಆಗಲಿ. ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಡ್ರೈವರ್ಸ್ಗಳಿಗಂತೂ ಎಲ್ಲರೂ ಒಳಗಡೆಗೆ ಬುಕ್ ಮಾಡ್ತಾರೆ, ನಾವು ಒಳಗಡೆ ಬುಕ್ ಮಾಡೋಕ್ಕಾಗಲ್ಲ, ರೋಡ್ ಕ್ಲೋಸ್ ಆಗಿರುತ್ತೆ. ಈ ಗಲ್ಲಿ ಪಲ್ಲಿ ರೋಡ್ ಒಳಗಡೆ ಎಲ್ಲ ಹೋಗ್ಬೇಕು ಅಂದರೆ ಆಗಲ್ಲ. ಈ ಕಡೆ ನಾನು ಇಲ್ಲಿ ಆಲ್ಮೋಸ್ಟ್ ಇವಾಗ ಬನ್ನೇರುಘಟ್ಟ ತನಕ ಬಂದ್ಬಿಟ್ಟಿದ್ದೀನಿ ಇವಾಗ ನಾನು. ನೋಡಿ ಹೇಗೆ ನಿಮ್ಗೆ ಇವಾಗ ಆಲ್ಮೋಸ್ಟ್ ಟೈಮ್ 7:22 ಇವಾಗ, ಸ್ಕ್ರೀನ್ ಒಂದು ಹಾಕಿದ್ದೀನಿ ನೋಡ್ಕೊಳ್ಳಿ. ಇವಾಗ ಇಲ್ಲಿ ತನಕ 3 ಆಗೈತೆ ಅಷ್ಟೇ, 3 ಟ್ರಿಪ್ ಆಗೈತೆ. ಅರ್ನಿಂಗ್ಸ್ 594 ರೂಪಾಯಿ ಅರ್ನಿಂಗ್ಸು ಅಷ್ಟೇ ಆಗಿರೋದು, ಆಯಿತಾ. ಗ್ಯಾಸ್ ಬಂದು ಆಲ್ಮೋಸ್ಟ್ ಒಂದು 5-6 ಪಾಯಿಂಟ್ ಗ್ಯಾಸ್ ಹೋಗಿತ್ತು, ಬರೀ 3-6 ಪಾಯಿಂಟ್ ಗ್ಯಾಸ್ ಹೋಗೈತೆ. ಎಷ್ಟು ಲಾಸ್ ಅಂದ್ರೆ ಇವತ್ತು ಹೆವಿ ಲಾಸ್. ಇವತ್ತು ಸುಮ್ಮನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲ ಮೋದಿದೆಲ್ಲ ಮುಗಿದ್ಮೇಲೆ ನೈಟ್ ಆನ್ ಮಾಡ್ಕೊಂಡು ನೈಟ್ ಮಾಡ್ಕೋಬೇಕಾಗುತ್ತೆ. ತಿರ್ಗಿ ನಾಳೆನೂ ಅಷ್ಟೇ, ನಾಳೆ ಬೆಳಗ್ಗೆ ತನಕ ಮಾಡ್ಕೊಂಡು ತಿರ್ಗಿ ನಾಳೆ ಆಫ್ ಮಾಡ್ಕೊಂಡು ತಿರ್ಬೇಕಾಗುತ್ತೆ, ನಾಳೆನೂ ಅಷ್ಟೇ ಸೇಮ್ ಅದೇ ಥರ ಮಾಡ್ಕೋಬೇಕು. ಇಲ್ಲ ಸುಮ್ಮನೆ ಲಾಸು, ಟ್ರಾಫಿಕಲ್ಲಿ ಸುಮ್ಮನೆ ಹೆವಿ, ಸುಮ್ಮನೆ ಒಂದೊಂದು ಪಿಕಪ್ ಬುಕ್ಕಿಂಗ್ ತೊಗೊಂಡು ಒಳಗಡೆ ಹೋಗೋಕ್ಕೆ 2 ಕಿಲೋಮೀಟ್ರ್ ಪಿಕಪ್ ತೊಗೊಂಡು ಬುಕ್ಕಿಂಗ್ ತೊಗೊಂಡು ಹೋದರೆ 11 ಒಳಗಡೆ ಹೋದರೆ ದಾರಿ ಇಲ್ಲ ಅಂದ್ಕೊಂಡು 7-8 ಕಿಲೋಮೀಟ್ರ್ ಆಗುತ್ತೆ, ಸುಮ್ಮನೆ ಲಾಸು, ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ ಆಫ್ ಮಾಡ್ಕೊಂಡಿದ್ದೀನಿ ಡ್ಯೂಟಿನ, ಸುಮ್ಮನೆ ಮನೆಗೆ ಹೊಂಟೋಗ್ತೀನಿ ನಾನು. ಇಲ್ಲಿ ಹೆಂಗಾದ್ರು ಮಾಡಿ ಮನೆಗೆ ಹೊಂಟೋಗ್ಬಿಟ್ಟು ಅದನ್ನ ನೈಟ್ ಆನ್ ಅಂದ್ಕೊಳ್ತೀನಿ ನಾನು.